ಸಣ್ಣ ಬಸವಣ್ಣ ಸನ್ಮಾನ ಶ್ರೀ ಇಬ್ರಾಹಿಂ ಜಿ ಅಣ್ಣರ ಏನ್ರಿ ನಿಮ್ ನಾಯಕರು ಕಾಣ್ತಿಲ್ವಲ್ಲ ಎಲ್ಲಿದ್ದಾರ ನೆನ್ನೆ ಹೊಸಪೇಟೆಯಿಂದ ಬರ್ಬೇಕಾರೆ ಸ್ಟೇಜ್ ಇಳಿಬೇಕಾರೆ ಏನಿದೆ ಅಂದ್ರೆ ಕಾಲು ಉಳುಕಿದೆ ಅವ್ರು ಛೇ ಪಾಪ ಯಾವ್ದ್ರಿ ರೈಟ್ ಲೆಗ್ ಲೆಫ್ಟ್ ಲೆಗ್ ರೈಟ್ ಹ್ಯಾಂಡ್ ಲೆಗ್ ಟ್ವಿಸ್ಟ್ ಆಗಿದೆ ಓ ಹಂಗ ಆಯ್ತು ಬಿಡ್ರಿ ಪಾಪ ಅವ್ರು ರೆಸ್ಟ್ ಮಾಡ್ಲಿ ಅಲ್ರಿ ನಿಮ್ ಆರೋಗ್ಯ ಸರಿ ಇಲ್ಲ ಅಂತ ಬೊಮ್ಮಯ್ಯವ್ರು ಹೇಳಿದ್ರಲ್ಲ ನಿಜ ಅನ್ರಿ ನಮ್ಮ ಆರೋಗ್ಯ ಕೆಟ್ಟಿದೆಯೋ ಚೆನ್ನಾಗಿದೆಯೋ ಅಂತ ನೋಡ್ಬೇಕಾದ್ರೆ ಅಲ್ಲಿ ಕೂತ್ರೆ ಗೊತ್ತಾಗಲ್ಲ ಹ್ಞೂ ಮತ್ತೆ ಜಗದೀಶ್ ಶೆಟ್ಟರ್ ಕೂತು ಬರ್ಲಿ ಓಕೆ ನಮ್ಮ ಆರೋಗ್ಯ ಹೇಗಿದೆ ಅಂತ ನೋಡೋದಕ್ಕೆ ಒಂದೇ ತಪಾಸಣೆ ಏನು ಅಂದ್ರೆ ಹೌದಾ ಏನ್ರಿ ಅದು ಅವ್ರ ಎರಡು ಗುತ್ ನನಗೆ ಹೊಡಿಲಿ ಏನಂದ್ರಿ ಅವ್ರ ಎರಡು ಗುತ್ ನನಗೆ ಹೊಡಿಲಿ ಹೊಡಿರಿ ಕ್ಯಾಕಿ ಪ್ಲೀಸ್ ರಿಪೀಟ್ ಒನ್ ಸೆಕೆಂಡ್ ಓ ಹಂಗ ಆಮೇಲೆ ನಾನು ಎದ್ದು ನಿಂತ್ಕೊಂಡು ನಾನು ಒಂದ್ ಎರಡು ಗುದ್ದು ಹೊಡಿತೇನೆ ವಾವ್ ಸೂಪರ್ ಅಪ್ಪ ಪ್ಲೀಸ್ ರಿಪೀಟ್ ಒನ್ ಸೆಕೆಂಡ್ ನಾನು ಎದ್ದು ನಿಂತ್ಕೊಂಡು ನಾನು ಒಂದ್ ಎರಡು ಗುದ್ದು ಹೊಡಿತೇನೆ ಮುಂದೆ ಯಾರ ಆರೋಗ್ಯ ಹೇಗಿದೆ ಅಂತ ಹೇಳಿ ಗುದ್ದಲ್ಲಿ ಏನಿದೆ ಅಂದ್ರೆ ಗೊತ್ತಾಕತ್ತೆ ಅದು ಕರೆಕ್ಟ್ ಬಿಡ್ರಿ ಅಲ್ರಿ ಮತ್ತ ಸಿಎಂ ಶೆಟ್ಟರ್ ಅವರಿಗೆ ಏನ್ ಹೇಳ್ತಿರಪ್ಪ ನೀವು ಅದ್ರಾಗೂ ಜಗದೀಶ್ ಶೆಟ್ಟರ್ಗೆ ಹೇಳೋದೊಂದು ಸಿದ್ದರಾಮಯ್ಯನ ಆರೋಗ್ಯ ಕೇಳಿ ಜನಾರ್ದನ್ ರೆಡ್ಡಿ ಆರೋಗ್ಯ ಕೆಡಿಸಿಕೊಂಡ ಹೌದಾ ಜಗದೀಶ್ ಶೆಟ್ಟರ್ ಕಮಲ ಕೈ ಹಾಕೊಂಡು ಕೆಡಿಸಿಕೊಳ್ಳೋದು ಬೇಡ ಇಷ್ಟ ಹೇಳೋದು ಓ ಹಂಗ ಏ ನೀವು ಬಾರಿ ಬಿಡ್ರಿಪ್ಪ ಅದು ಹೋಗ್ಲಿ ಬಿಡ್ರಿ ಅಲ್ರಿ ಇಬ್ರಾಹಿಂ ಜಿ ನಿಮ್ ಇಡೀ ಕಾಂಗ್ರೆಸ್ನ ಆರೋಗ್ಯ ಕೆಟ್ಟಿದೆ ಅಂತ ಸಿಎಂ ಶೆಟ್ಟರ್ ಹೇಳ್ತಾರಲ್ಲ ಅದಕ್ಕೆ ನೀವು ಏನ್ ಹೇಳ್ತಿರಪ್ಪ ಅವ್ರಿಗೆ ಶೆಟ್ಟರೇ ನಮ್ಮ ಹತ್ರಕ್ ಬರ್ರಿ ನಮ್ ಜೊತೆ ಕೈ ಮಿಲಾಯಿಸ್ರಿ ಆವಾಗ ನಮ್ಮ ಆರೋಗ್ಯ ಹೇಗಿದೆ ಅಂತ ಗೊತ್ತಾಗತ್ತ ಅವ್ರಿಗೆ ಓ ಹಂಗ ಆಯ್ತಪ್ಪ ಅಲ್ರಿ ಮತ್ ನೀವು 50 ವರ್ಷ ಮಾಡದೇ ಇರೋ ಕೆಲಸವನ್ನ ಬಿಜೆಪಿ ಅವರು ಮಾಡಿದ್ದಾರೆ ಅಂತ ಹೇಳ್ತಾರೆ ಪ್ಲೀಸ್ ಅವ್ರು ಏನೇನು ಮಾಡಿದಾರೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಪ್ಪ 50 ವರ್ಷದಲ್ಲಿ ಇಷ್ಟು ರೇಪ್ ಆಗಿರ್ಲಿಲ್ಲ ಕರೆಕ್ಟ್ 50 ವರ್ಷದಲ್ಲಿ ಬ್ಲೂ ಫಿಲ್ಮ್ ನೋಡಿರ್ಲಿಲ್ಲ ಅದು ಕರೆಕ್ಟ್ 50 ವರ್ಷದಲ್ಲಿ ಏನಿದೆ ಅಂದ್ರೆ ಮುತ್ಕೂಡ ಹುಡುಗಿಯರನ್ನ ಮಂತ್ರಿ ಆಗಿರ್ಲಿಲ್ಲ 100% ಕರೆಕ್ಟ್ 50 ವರ್ಷದಲ್ಲಿ ಡಿನೋಟಿಫಿಕೇಶನ್ ಅಂತ ಹೇಳಿ ಜೈಲಿಗೆ ಹೋಗಿರ್ಲಿಲ್ಲ ಅಬ್ಬಬ್ಬ ಎಂತ ಮಾತ್ರೆ ನಲ್ಲಿ ನೀರು ತಗೊಂಡ್ ಗಂಗಾ ನೀರು ಅಂತ ಹೇಳಿ ಕೊಟ್ಟಿರ್ಲಿಲ್ಲ ಕರೆಕ್ಟ್ 50 ವರ್ಷದಲ್ಲಿ ಏನಿದೆ ಅಂತ ಹೇಳಿದ್ರೆ ಶೆಟ್ರಂಗಣಿಯಿಂದ ಲಾಡು ತಂದು ತಿರುಪತಿ ಲಾಡು ಅಂತ ಕೊಟ್ಟಿರ್ಲಿಲ್ಲ ಮಕ್ಮಲ್ ಟೋಪಿ ಹಾಕ್ತಕ್ಕಂತ ಕೆಲಸವನ್ನ ಏನು ಬಿಜೆಪಿ ಅವ್ರು ಮಾಡಿದಾರೋ 50 ವರ್ಷದಲ್ಲಿ ಯಾರು ಇದನ್ನ ಮಾಡ್ಲಿಲ್ಲ ಹೌದ್ ಹೌದ್ ದೊಡ್ಡಪ್ಪ ನೀವು ಬಾರಿ ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರಿ ಎನಿವೆ ಇವಾಗ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಇಲ್ಲಿ ಖರ್ಗೆ ಸಾಹೇಬ್ರು ಇದಾರೆ ಅವ್ರೇನ್ ಹೇಳ್ತಾರೆ ಅಂತ ಜಸ್ಟ್ ಕೇಳ್ಕೊಂಡು ಬರ್ತೀನಿ ಹ್ಮ್ ಖರ್ಗೆ ಸಾಹೇಬ್ರ ಮತ್ತೇನ್ರಪ್ಪ ಸುದ್ದಿ ಯಾವಾಗಲೂ ಮೊದಲು ಮನೆ ಕಟ್ಟಬೇಕು ಮನೆ ಕಟ್ಟಿದ ಮೇಲೆ ಮನೆ ಕಟ್ಟಿದ ಮೇಲೆ ಬೆಡ್ರೂಮ್ ಯಾವ್ದು ಬೇಕು ಅಂತ ಹೇಳಿ ಯಜಮಾನ ಕೇಳಬೇಕು ಹಂಗೆ ಹೈಕಮಾಂಡ್ ನಮ್ಮಲ್ಲಿ ಏನು ತೀರ್ಮಾನ ಮಾಡ್ತದೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಹೊರತಾಗಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯ ಮೊದಲು ಪಾರ್ಟಿ ಬರಲಿ ಅದಕ್ಕೆ ನಾವು ಒಂದು ಕಡೆ ಹೇಳಿದ್ದೆ ಏನಂತ ಬಕ್ರಿ ಈದ್ ಮೇ ಬಚಂಗೆ ತೊ ಮೊರೊಮ್ಮೆ ನಾಚಂಗೆ ವಾ 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 ಕ್ಯಾ ಬಾತ್ ಕ್ಯಾ ಬಾತ್ ಪ್ಲೀಸ್ ರಿಪೀಟ್ ಒನ್ ಸೆಕೆಂಡ್ ಬಕ್ರಿ ಈದ್ ಮೇ ಬಚಂಗೆ ತೊ ಮೊರೊಮ್ಮೆ ನಾಚಂಗೆ ಹ್ಞೂ ಹ್ಞೂ ಇದೆಲ್ಲ ಇರಲಿ ಈ ಎಡಿಜಿ ಕೆಜೆಪಿ ಪಕ್ಷದ ಬಗ್ಗೆ ವಾಟ್ ಯು ಸೇ ಹೊಸದಾಗಿ ಹುಟ್ಟಿದೆ ಪಕ್ಷ ಮಕ್ಕಳು ಹುಟ್ಟಿಸ್ಬೇಕು ಇನ್ನು ಅವರು ಹ್ಞೂ ಹ್ಞೂ ಮತ್ತ ನಿಮ್ಮದ್ರಿ ನಮ್ಮಲ್ಲಿ ಅನೇಕ ಮಕ್ಕಳು ಇದ್ದಾರೆ ಅವ್ರಿಗೆ ಸಾಕಾದೇ ದೊಡ್ಡ ಪ್ರಾಬ್ಲಮ್ ಇದೆ ಓಕೆ ರಪ್ಪ ಫೈನಲ್ ಆಗಿ ಏನ್ ಹೇಳ್ತಿರೋ ಹೇಳ್ಬಿಡ್ರಿ ವಿ ಆರ್ ಪ್ರಿಪೇರ್ ವಿ ಆರ್ ರೆಡಿ ಟು ಫೇಸ್ ಎನಿ ಚಾಲೆಂಜ್ ಎನಿ ಎಲೆಕ್ಷನ್ ಓ ಹಂಗ ಮತ್ತೆ ಆಗ್ತಡ ಹೊಡಿರಿ ಹಲಗಿ